New Hope TV, your encounter with God. ಕರ್ತನಾದ ಯೇಸುಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಅಮೇಜಿಂಗ್ ಬೈಬಲ್ ಕಾರ್ಯಕ್ರಮದ ಮೂಲಕವಾಗಿ ನಿಮ್ಮನ್ನು ಸಂಧಿಸಲಿಕ್ಕೆ ಕೊಟ್ಟ ಈ ಕೃಪೆಗಾಗಿ ಮಹಾದೇವಾದಿ ದೇವನನ್ನು ವಂದಿಸುವನಾಗಿದ್ದೇನೆ. ಹಾಗೆಯೇ ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಿರುವಂಥ ಪ್ರತಿಯೊಬ್ಬರಿಗೂ ನಾನು ಹೇಳುವುದೇನೆಂದರೆ, ಕೇಳಿಸಿಕೊಳ್ಳುವ ಪ್ರತಿಯೊಬ್ಬರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ನಿಮ್ಮನ್ನು ನೀವು ಕಾದುಕೊಳ್ಳಬೇಕೆಂಬುದಾಗಿ ಬಯಸ್ತೇನೆ. ಕೇಳಲಿಕ್ಕೆ ಬಯಸುವಂಥವ್ರು ಕೇಳಿಸ್ಕೊಳ್ರಿ, ಓದ್ಲಿಕ್ಕೆ ಬರಲಿಕ್ಕೆ ಇರುವಂಥವ್ರು ಬೈಬಲ್ ತೆಗೆದು ನೋಡಿಕೊಳ್ಳ್ರಿ. ಯಾರೆಲ್ಲ ಬರೀಲಿಕ್ಕೆ ಸಾಧ್ಯವಾಗ್ತದೋ ನೀವು ನಿಮ್ಮ ಪೆನ್ನನ್ನು ಪೇಪರನ್ನು ತೆಗೆದುಕೊಂಡು ಬರೆದುಕೊಳ್ಳತಕ್ಕದ್ದು, ಯಾಕಂದರೆ ಈ ಸಂದೇಶವು ನಿಮಗಾಗಿ ಕಳುಹಿಸಲ್ಪಟ್ಟದ್ದಾಗಿದೆ. ಪ್ರಿಯ ಜನರೇ, ದೇವರು ತನ್ನನ್ನು ಪ್ರೀತಿಸಿದವರಿಗಾಗಿ ಸಮಸ್ತವನ್ನು ಮಾಡಲಿಕ್ಕೆ ಸಮರ್ಥನಾದ ದೇವರಾಗಿದ್ದಾನೆ. ಹಾಗಾಗಿ ನಿನ್ನನ್ನು ನನ್ನನ್ನು ಪ್ರೀತಿ ಮಾಡಿದ ಕರ್ತನು ಈ ಸಂದೇಶವನ್ನು ನಿಮಗಾಗಿ ಕಳಿಸಿದವನಾಗಿದ್ದಾನೆ. ಹೀಗೆ ಈ ದಿನದ ಸಂದೇಶದ ತಲೆಬರಹ ಹೀಗಿದೆ, ದೇವರು ಪ್ರೀತಿಸಿದನು ಎಂಬುದಾಗಿ. ನಾವು ಇದನ್ನು ಎಲ್ಲಿ ನೋಡುತ್ತೆಂಬುದನ್ನು ನೋಡುವಾಗ, ಯೋಹಾನನು ಬರೆದ ಸುವಾರ್ತೆ 3:16 ನಾವು ನೋಡುವಾಗ, ದೇವರು ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿದನು ಎಂಬುದಾಗಿ ನಾವು ಬೈಬಲ್ ವಾಕ್ಯದಲ್ಲಿ ನೋಡ್ತೇವೆ. ಪ್ರಿಯ ಜನರೇ, ನಿಮಗೆ ಅಂದ್ಕೊಳ್ಬಹುದು, ಯೋಹಾನನು ಬರೆಸುವ ವಾರ್ತೆ 3:16 ಬಹಳ ಪ್ರಸಿದ್ಧವಾದದ್ದು. ಈವನ್ ಸುವಾರ್ತೆಯನ್ನು ಕೇಳಿಸಿಕೊಳ್ಳುವ ಪ್ರತಿಯೊಬ್ಬರೂ ಆ ವಾಕ್ಯವನ್ನು ಕೇಳಿಸಿಕೊಂಡೇ ಮುಂದಿನ ಸುವಾರ್ತೆಗಳನ್ನು ಕೇಳತಕ್ಕದ್ದು. ಹಾಗೆಯೇ ಸಭೆಗೆ ಬರುವಂಥ ಪ್ರತಿಯೊಬ್ಬರು, ಕ್ರಿಸ್ತನನ್ನು ತಿಳಿದುಕೊಳ್ಳುವ ಪ್ರತಿಯೊಬ್ಬರು ಆ ವಾಕ್ಯವನ್ನು ತಿಳಿದು ಮುಂದೆ ಸಾಗಿ ಹೋಗುವಂಥವರಾಗಿದ್ದಾರೆ. ಹಾಗಾಗಿ ನೀವು ಈ ವಾಕ್ಯವನ್ನು ಬಹಳ ಸಾರಿ ಕೇಳಿರಬಹುದು, ನೀವು ಓದಿರಬಹುದು, ಪ್ರಸಂಗಿಸಿರಬಹುದು, ಆದರೆ ಕೊಂಚ ಸಮಯ ಆ ವಾಕ್ಯದ ಕಡೆ ನಿಮ್ಮ ಗಮನ ಇರಬೇಕೆಂಬುದಾಗಿ ನಾನು ಬಯಸ್ತೇನೆ. ಹಾಗಾದರೆ ಈ ವಾಕ್ಯ ಭಾಗ ನಮಗೇನು ಹೇಳ್ತದಂತ ನೋಡುವಾಗ, ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿದನು ಎಂಬುದಾಗಿ. ಹಾಗಾಗಿ ಈ ದಿನದ ತಲೆಬರಹ ನಂದು ಹೀಗಿದೆ, ಏನಪ್ಪ ಅಂದರೆ ದೇವರು ಪ್ರೀತಿಸಿದನು ಎಂಬುದಾಗಿ. ಹಾಗಾದರೆ ದೇವರು ಪ್ರೀತಿಸಿದನು ಅನ್ನುವಾಗ ಆ ದೇವರ ಪ್ರೀತಿಯಲ್ಲಿ ಏನು ವಿಶೇಷತೆ ಇದೆ? ಲೋಕದಲ್ಲಿ ತಂದೆ ತಾಯಿಗಳ ಪ್ರೀತಿ ಇದೆ, ಲೋಕದಲ್ಲಿ ಹೆಂಡತಿಯ ಪ್ರೀತಿ ಇದೆ, ಲೋಕದಲ್ಲಿ ಮಕ್ಕಳ ಪ್ರೀತಿ ಇದೆ, ಲೋಕದಲ್ಲಿ ಬಂಧುಗಳ ಪ್ರೀತಿ ಇದೆ, ಲೋಕದಲ್ಲಿ ಸ್ನೇಹಿತರ ಪ್ರೀತಿ ಇದೆ, ಲೋಕದಲ್ಲಿ ಪಾಪದ ಪ್ರೀತಿ ಇದೆ. ಹೀಗೆ ಅನೇಕ ಪ್ರೀತಿಗಳು ಇರುವಾಗ ಆ ಎಲ್ಲ ಪ್ರೀತಿಗಳಲ್ಲಿ ಈ ಪ್ರೀತಿ ಯಾಕೆ ಲೋಕವೆಲ್ಲ ಮಾತಾಡಲ್ಪಡ್ತಾ ಇದೆ? ಇಡೀ ಪ್ರಪಂಚದಲ್ಲಿಯೇ 196 ದೇಶಗಳಲ್ಲಿ ಒಂದು ಸಂದೇಶವು ಸಾರಲ್ಪಡ್ತಾ ಇದೆ, ಅದು ದೇವರು ನಿನ್ನನ್ನು ನನ್ನನ್ನು ಪ್ರೀತಿಸುತ್ತಾನೆಂಬುದಾಗಿ. ಹಾಗಾದರೆ ದೇವರು ಇಲ್ಲಿ ನಮ್ಮನ್ನು ಪ್ರೀತಿಸಿದನು ಅನ್ನುವಾಗ, ಹಾಗಾದರೆ ಆ ಪ್ರೀತಿಗೆ ನಾವು ಯೋಗ್ಯರಾ? ಅಥವಾ ಆ ಪ್ರೀತಿಯನ್ನು ಹೊಂದಿಕೊಳ್ಳತಕ್ಕ ಯೋಗ್ಯತೆ ನಮ್ಮಲ್ಲಿ ಏನಾದರೂ ಇದೆಯಾ? ಒಂದು ವೇಳೆ ಆ ಪ್ರೀತಿಯನ್ನು ಖಂಡಿತವಾಗಲೂ ಹೊಂದಿಕೊಳ್ಳತಕ್ಕ ಶ್ರೇಷ್ಠತೆ ನಮ್ಮಲ್ಲೇನಾದರೂ ಇದೆಯಾ? ಹಾಗಾದರೆ ನಮ್ಮ ಶ್ರೇಷ್ಠತೆ ಏನು ಎಂಬುದಾಗಿ ನಾನು ಈ ಕೊಂಚ ಸಮಯ ನಿಮ್ಮ ಮಧ್ಯದಲ್ಲಿ ಮಾತಾಡಲಿಕ್ಕೆ ಬಯಸ್ತೇನೆ. ಪ್ರೀತಿ ಅಂದರೆ 3 ಅರ್ಥಗಳನ್ನು ಕೊಡ್ತದೆ. ಮೊದಲನೇದಾಗಿ ಪ್ರೀತಿ ಅಂದರೆ 3 ಅರ್ಥಗಳನ್ನು ಕೊಡ್ತದೆ. ಅದರಲ್ಲಿ ಮೊದಲನೇದಾಗಿ ಸಂತೋಷ ಮತ್ತು ಆನಂದ ಎಂಬುದಾಗಿ. ಪ್ರೀತಿಯ ಮೊದಲನೇ ಅರ್ಥ ಸಂತೋಷ ಆನಂದ ಎಂಬುದಾಗಿ. ಹಾಗೆ ಎರಡನೇ ಅರ್ಥ ಅನುರಾಗ ಅಥವಾ ಒಲವು ಎಂಬುದಾಗಿ. ಮೂರನೇ ಅರ್ಥ ಗೆಳೆತನ ಅಥವಾ ಸ್ನೇಹ ಎಂಬುದಾಗಿ. ಇದನ್ನು ಹೀಗೆ ನಾವು ಹೇಳಬಹುದು, ಪ್ರೀತಿ ಅನ್ನುವಾಗ ಒಂದರ ಕುರಿತು ಸಂತೋಷ, ಒಂದರ ಕುರಿತು ಒಲವು, ಒಂದರ ಕುರಿತು ಸ್ನೇಹ ಎಂಬುದಾಗಿ. ಹೀಗಿರುವಾಗ ದೇವರು ನಮ್ಮನ್ನು ಪ್ರೀತಿಸಿದನು ಅನ್ನುವಾಗ ನಮ್ಮಲ್ಲಿ ಅಂಥ ಶ್ರೇಷ್ಠತೆ ಏನಾದರೂ ಇತ್ತೋ? ದೇವರು ಪ್ರೀತಿಸುವಂಥ ಒಳ್ಳೆತನ ನಮ್ಮಲ್ಲಿ ಯಾವುದಾದ್ರೂ ಉಳಿದಿತ್ತೋ? ಹಾಗಾದರೆ ನಾವು ಈ ಸೃಷ್ಟಿಯ ಕುರಿತಾಗಿ ನಾವು ಕೊಂಚ ಸಮಯ ನೋಡಿಕೊಳ್ಳೋಣ್ರಿ. ಪ್ರಿಯ ಜನರೇ, ನಾವು ನಮ್ಮ ಮುಂದಿರುವಂಥ ಕಣ್ಮುಂದಿರುವಂಥ ದೊಡ್ಡ ಸೃಷ್ಟಿಯನ್ನು ನಾವು ನೋಡುವಾಗ, ನಮ್ಮ ಕಾಲ್ ಕೆಳಗೆ ಭೂಮಿ ಇದೆ, ನಮ್ಮ ಸುತ್ತು ಪರಿಸರಗಳ ನಮ್ಮ ಸುತ್ತಿರುವಂಥ ಸೃಷ್ಟಿ ಇದೆ, ಹಾಗೆ ಆಕಾಶಗಳಲ್ಲಿರುವಂಥ ನಕ್ಷತ್ರ ಗ್ರಹಗಳು ಮತ್ತು ಆಕಾಶ,
ಹೀಗೆ ಬಹಳಷ್ಟು ಸೃಷ್ಟಿ ನಮ್ಮ ಮುಂದೆ ಇದೆ. ಆದರೆ ಆ ಸೃಷ್ಟಿಯ ಕುರಿತಾಗಿ ನೋಡುವಾಗ ನೋಡಿ, ನಾವು ಯಾವಾಗಲೂ ಅಂದುಕೊಳ್ತೇವೆ ನಮ್ಮ ಭೂಮಿ ಅಥವಾ ನಾವು ಸೂರ್ಯನ ಸುತ್ತು ಕೆಲವು ಗ್ರಹಗಳಿದ್ದಾವೆ ಎಂಬುದಾಗಿ ನಾವು ಅಂದುಕೊಳ್ತೇವೆ. ಅದರಲ್ಲಿ ಈ ಗಾತ್ರದಲ್ಲಿ ನೋಡುವಾಗ ಅಥವಾ ನಿಜವಾಗಲೂ ಹೇಳಬೇಕಂದ್ರೆ ಗಾತ್ರದಲ್ಲಿ ಭೂಮಿಯು 5ನೇ ಸ್ಥಾನದಲ್ಲಿದೆ. ಆ ಭೂಮಿ ಸೂರ್ಯನ ಮುಂದೆ ಒಂದು ಸಾಸಿವೆಯ ಕಾಳಿನ ಹಾಗಿದೆ. ಮತ್ತೊಂದು ಸರ್ತಿ ಹೇಳ್ತೇನೆ ನಿಮಗೆ, ನಾವು ಇಂದು ನಿಂತಿರುವ, ನಾವು ಇಂದು ನಡೆದಾಡುವ, ನಾವು ಇಂದು ನೋಡುವ ಭೂಮಿ ನಮ್ಮ ಕಣ್ಣು ಮುಂದೆ ಇರುವಂಥ ಸೂರ್ಯನ ಮುಂದೆ ಕೇವಲ ಸಾಸಿವೆಯ ಕಾಳಿನ ಹಾಗಿದೆ. ಹಾಗೆಯೇ ಈ ದಿನ ಕಂಡುಹಿಡಿಯಲ್ಪಟ್ಟಂಥ 21ನೇ ನಕ್ಷತ್ರ ಎಂಬುದಾಗಿ ಹೇಳ್ತಾರೆ, VY ನಕ್ಷತ್ರ ಎಂಬುದಾಗಿ ಅಥವಾ ಗ್ರಹ ಎಂಬುದಾಗಿ ಹೇಳ್ತಾರೆ, ಆ ನಕ್ಷತ್ರದ ಮುಂದೆ ಸೂರ್ಯನು ಕೇವಲ ಧೂಳಿನ ಕಣದ ಹಾಗಿದ್ದಾನೆ. ಭೂಮಿಯು ಸೂರ್ಯನ ಮುಂದೆ ಸಾಸಿವೆ ಕಾಳಿನ ಹಾಗಿದೆ, ಸೂರ್ಯನು VY ನಕ್ಷತ್ರದ ಮುಂದೆ ಧೂಳಿನ ಕಣದ ಹಾಗಿದ್ದಾನೆ. ಹಾಗಿರುವಾಗ ಭೂಮಿಯು ಆ ಒಂದು ಧೂಳಿನ ಕಣದಲ್ಲಿ ಇರುವುದಾದರೆ, ಆ ಧೂಳಿನ ಕಣದಲ್ಲಿರುವಂಥ ನಾವು ಅಥವಾ ನಾನು ಮತ್ತು ನೀನು ನಾವೇನಾಗಿರಬಹುದು? ಈ ಲೋಕ ಇವತ್ತು ನಮಗೆ ದೊಡ್ಡ ದೊಡ್ಡದಾಗಿ ಕಾಣಿಸ್ತಾ ಇರಬಹುದು. ನಮ್ಮ ಮುಂದೆ ದೊಡ್ಡ ದೊಡ್ಡ ಕಟ್ಟಡಗಳಿರಬಹುದು, ನಮ್ಮ ಮುಂದೆ ದೊಡ್ಡ ದೊಡ್ಡ ಜನರಿರ್ಬೋದು, ನಮ್ಮ ಮುಂದೆ ದೊಡ್ಡ ದೊಡ್ಡ ಕಾರ್ಯಚಟುವಟಿಕೆಗಳು ನಡೀತಾ ಇರ್ಬೋದು, ನಮ್ಮ ಮುಂದೆ ನಾವು ಉಬ್ಬೇರಿಸುವಂಥ ಅಥವಾ ಆಶ್ಚರ್ಯ ಪಡುವಂಥ ಅನೇಕ ಸಂಗತಿಗಳು ನಮ್ಮ ಮುಂದೆ ಇರ್ಬೋದು. ಆದರೆ ನಾವು ದೇವರ ದೃಷ್ಟಿಯಲ್ಲಿ ಏನಾಗಿದ್ದೇವೆ? ಈ ಒಂದು ನಕ್ಷತ್ರ VY ಎಂಬ ಒಂದು ನಕ್ಷತ್ರದ ಮುಂದೆ ಈ ಭೂಮಿ ಧೂಳಿನ ಕಣದ ಹಾಗೆ ಕಂಡಿದ್ದಾದರೆ, ಭೂಮಿಯ ಆಕಾಶಗಳನ್ನು ಉಂಟು ಮಾಡಿದ ದೇವರ ಮುಂದೆ ಈ ಭೂಮಿಯು ಏನಾಗಿ ಕಂಡಿರಬಹುದು? ಒಂದು ನಿಮಿಷ ಆಲೋಚಿಸ್ರಿ. ಹಾಗಾದರೆ ಆ ಧೂಳಿನ ಕಣದಿಂದ ನೀವು ಏನು ಮಾಡಲಿಕ್ಕೆ ಬಯಸ್ತೀರಿ? ಒಂದು ನಿಮಿಷ, ಈಗ ನಾನು ಆ ಸ್ಥಾನಕ್ಕೆ ಹೋಗ್ತೇನೆ, ನಾನು ಒಂದು ಧೂಳಿನ ಕಣವನ್ನು ತಗೊಂಡು ಏನು ಮಾಡಬಲ್ಲೆ? ಅದರಿಂದ ನನಗೇನು ಪ್ರಯೋಜನ ಇದೆ? ಅದರಿಂದ ನನಗೇನು ಒಳ್ಳೇದಾಗಲಿಕ್ಕಿದೆ? ಸಾಮಾನ್ಯವಾಗಿ ಈಗಿನ ದಿನಗಳಲ್ಲಿ ಧೂಳಿನ ಕಣವನ್ನು ಯಾರಾದರೂ ಒಬ್ಬರು ಧೂಳನ್ನು ಸೇವಿಸುವುದಾದರೆ ಅವ್ರಿಗೆ ಹೆಚ್ಚಿನ ಭಾಗ ಶೀತಗಳು ಬರಲಿಕ್ಕೆ ಸಾಧ್ಯ ಇದೆ. ಅವ್ರು ಹೇಳ್ತಾರೆ ಡಸ್ಟ್ ಅಲರ್ಜಿ ಎಂಬುದಾಗಿ ಹೇಳ್ತಾರೆ. ಹೀಗಾಗಿ ಪ್ರಿಯ ಜನರೇ, ಆ ಧೂಳಿನ ಕಣದಿಂದ ಒಂದು ಕಾಯಿಲೆ ಬರಲಿಕ್ಕೆ ಮಾತ್ರವೇ ಸಾಧ್ಯ. ಹಾಗಾದರೆ ದೇವರ ಮುಂದೆ ನಾವು ನಿಂತಿರುವಂಥ ಭೂಮಿ ಒಂದು ಧೂಳಿನ ಕಣದ ಹಾಗೆ ಕಂಡಿದ್ದಾದರೆ ನಮ್ಮಿಂದ ದೇವರಿಗೆ ಏನು ಪ್ರಯೋಜನ ಇದೆ? ನಾವು ಖಂಡಿತವಾಗಲೂ ಪ್ರಯೋಜನ ಉಳ್ಳಂಥ ಜನರ ಅಥವಾ ನಮ್ಮಲ್ಲಿ ಏನಾದರೂ ಶ್ರೇಷ್ಠತೆ ಉಳಿದಿದೆಯಾ? ಈ ಭೂಮಿ ದೇವರ ಮುಂದೆ ಒಂದು ಧೂಳಿನ ಕಣದ ಹಾಗೆ ಕಂಡಿದ್ದಾದರೆ ಆ ಧೂಳಿನ ಕಣದಲ್ಲಿರುವಂಥ ನೀನು ನಾನು ಎಷ್ಟರವರು? ನಮ್ಮಲ್ಲಿ ಏನಿದೆ? ನಾವು ಏನು ಹೇಳ್ಕೊಳ್ಬೋದು? ಈ ದಿನ ನಮ್ಮ ಕಣ್ಣುಗಳಿಗೆ ನಾವು ಶ್ರೇಷ್ಠರಾಗಿ ಕಾಣ್ಬೋದು, ನಮ್ಮ ಜ್ಞಾನಕ್ಕೆ ನಾವು ಉನ್ನತರಾಗಿ ಕಾಣ್ಬೋದು, ನಮ್ಮ ಮುಂದಿರೋದೆಲ್ಲ ದೊಡ್ಡದೆಂಬುದನ್ನು ನಾವು ನೆನೆಸ್ಬೋದು. ಆದರೆ ದೇವರ ದೃಷ್ಟಿಯಲ್ಲಿ ನಾವೇನಾಗಿದ್ದೇವೆ? ದೇವರ ದೃಷ್ಟಿಯಲ್ಲಿ ನಾವೇನಾಗಿದ್ದೇವೆ ಅನ್ನೋದಕ್ಕಿಂತ ಹೆಚ್ಚಾಗಿ ದೇವರು ನಮ್ಮನ್ನು ಪ್ರೀತಿಸಿದನು, ನಾವು ಯಾರಾಗಿದ್ದೇವೆ ಎಂಬುದ ಮೂರು ವಿಷಯಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ತೇನೆ. ನಾವು ಏನಾಗಿದ್ದೇವೆ ಎಂಬುದಾಗಿ ಮೂರು ವಿಷಯಗಳನ್ನ ಅಥವಾ ಮೂರು ವಾಕ್ಯಗಳನ್ನ ನಾನು ನಿಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಬಯಸ್ತೇನೆ. ಯೆಶಾಯನು ಬರೆದ ಗ್ರಂಥ 40ನೇ ಅಧ್ಯಾಯದ 17ನೇ ವಚನಕ್ಕೆ ನಿಮ್ಮ ಬೈಬಲ್ಗಳನ್ನ ತಿರುಗಿಸಬೇಕೆಂಬುದಾಗಿ ನಾನು ನಿಮ್ಮನ್ನು ಕೇಳ್ಕೊಳ್ತೇನೆ. ದಯಮಾಡಿ ವಾಕ್ಯಗಳನ್ನ ನೋಡಿ, ನಾನು ಹೇಳುವಂಥ ವಿಷಯ ಅಲ್ಲಿದೆಯೋ ಅಥವಾ ಇಲ್ಲವೋ ಎಂಬುದಾಗಿ ನೀವು ಗಮನಿಸತಕ್ಕದ್ದು. ನಾನು ಕನ್ನಡ KJV ಬೈಬಲ್ನ ಯೂಸ್ ಮಾಡ್ತಾ ಇದ್ದೇನೆ. ನೀವು ಸತ್ಯವೇದ ಯೂಸ್ ಮಾಡುವಂಥವ್ರು ದಯಮಾಡಿ ಆ ವಾಕ್ಯಗಳನ್ನ ಗಮನಿಸತಕ್ಕದ್ದು. 17ನೇ ವಚನ ಹೀಗೆ ಹೇಳ್ತದೆ, ಸಕಲ ಜನಾಂಗಗಳು ಆತನ ಮುಂದೆ ಏನೂ ಇಲ್ಲದಂತಿವೆ, ಅವು ಆತನ ಎಣಿಕೆಯಲ್ಲಿ ಶೂನ್ಯವಾಗಿಯೂ ವ್ಯರ್ಥವಾಗಿಯೂ ಇವೆ. ದೇವರ ವಾಕ್ಯ ಸ್ಪಷ್ಟವಾಗಿ ಕೊಡ್ತಾ ಇದೆ. ದೇವರ ವಾಕ್ಯ ಸ್ಪಷ್ಟವಾಗಿ ನಮ್ಗೆ ಹೇಳ್ತಾ ಇದೆ ನಾವು ದೇವರ ಮುಂದೆ ಏನಾಗಿದ್ದೀವಿ ಎಂಬುದಾಗಿ. ಹಾಗಾಗಿ ಪ್ರಿಯ ಜನರೇ, ದೇವರ ವಾಕ್ಯ ನಮಗೆ ಇಲ್ಲಿ ಕಲಿಸುವಂಥ ವಿಷಯ ಏನಪ್ಪ, ಮೊದಲನೇದಾಗಿ ಏನೇ ಹೇಳೋದಾದರೂ ಸಹ ನಾವು ಶುದ್ಧ ಶೂನ್ಯರೇ. ಹೌದು, ನನ್ನಿಂದ ಇನ್ನೊಬ್ಬರಿಗೆ ಉಪಯೋಗ ಆಗಬಹುದು, ಇನ್ನೊಬ್ಬರಿಂದ ನನಗೆ ಉಪಯೋಗ ಆಗ್ಬೋದು, ಆದರೆ ನನ್ನಿಂದ ದೇವರಿಗೆ ಏನು ಉಪಯೋಗ ಆಗಬಹುದು? ಯಾಕಂದರೆ ನಾನೊಂದು ಕೇವಲ ಧೂಳಿನ ಕಣ ಮಾತ್ರವೇ, ನಾನು ಕೇವಲ ಧೂಳಿನಿಂದ ತೆಗೆಯಲ್ಪಟ್ಟಂಥ ಒಬ್ಬ ವ್ಯಕ್ತಿ ಮಾತ್ರವೇ. ಹಾಗಾದರೆ ಇನ್ನೊಂದು ಮಾತಿನಲ್ಲಿ ಹೇಳೋದಾದರೆ ನಾನು ಪ್ರಯೋಜನವಿಲ್ಲದ ವ್ಯಕ್ತಿ, ನನ್ನಲ್ಲಿ ಸಂಪೂರ್ಣವಾಗಿ ಪ್ರಯೋಜನವಿಲ್ಲದ ಒಂದು ವ್ಯಕ್ತಿ ಅಂತೇಳಿ ನಾನು ಹೇಳಲಿಕ್ಕೆ ಸಾಧ್ಯ? ಪ್ರಿಯ ಜನರೇ, ದೇವರು ಪ್ರೀತಿಸಿದಂಥ ನಾವು ಎಂಥವರು ಎಂಬುದಾಗಿ ಮೂರು ವಿಷಯಗಳಲ್ಲಿ ಮುಂದೆ ಹಂಚಿಕೊಳ್ತಾ ಇದ್ದೇನೆ. ಮೊದಲನೇದಾಗಿ, ನಾವು ದೇವರ ದೃಷ್ಟಿಯಲ್ಲಿ ಏನೂ ಇಲ್ಲ.
ನಾವೇನೂ ಅಲ್ಲ, ನಮ್ಮಿಂದ ದೇವರಿಗೆ ಏನೂ ಒಳ್ಳೆಯದಾಗೋದೂ ಇಲ್ಲ, ಅಥವಾ ದೇವರಿಗೆ ಏನೋ ಒಂದು ಆಗುವಂಥ ವಿಷಯಗಳು ಅಲ್ಲಿ ಕಾಣಿಸಲ್ಪಡೋದಿಲ್ಲ. ಎರಡನೇದಾಗಿ ಬೈಬಲ್ ವಾಕ್ ಹೇಳ್ತದೆ, ಮತ್ತಾಯನು ಬರೆದ ಸುವಾರ್ತೆ 7:11 ಮತ್ತಾಯನು ಬರೆದ ಸುವಾರ್ತೆ 7:11 ಹೀಗೆ ಹೇಳ್ತದೆ, ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಕೊಡುವುದಾದರೆ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಿಯ ಜನರೇ, ದೇವರು ಹೇಳ್ತಾ ಇದ್ದಾರೆ ಕೆಟ್ಟವರಾದ ನೀವು ಅಂದರೆ ಬೈಬಲ್ ವಾಕ್ ಹೇಳ್ತದೆ ನಮಗೆ. ಆದಿಕಾಂಡದಲ್ಲಿ ನಾವು 6 ಮತ್ತು 7 ನೋಹನ ಪ್ರಳಯದ ಕಾಲದಲ್ಲಿ ನಾವು ನೋಡುವಾಗ ದೇವರು ಹೇಳ್ತಾರೆ ಅವನು ಹುಟ್ಟಿನಿಂದ ಕೆಟ್ಟದನ್ನು ಮಾಡುವವನು. ನಾವು ಕೆಟ್ಟವರು ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಇಲ್ಲಿ ಬಿಂಬಿಸ್ತಾರೆ. ಅಂದರೆ ದೇವರು ನಮ್ಮ ಮೇಲೆ ಒಂದು ದೋಷಾರೋಪಣೆ ಆಗ್ತಾ ಇಲ್ಲ, ಅಥವಾ ನಾವು ಪಾಪಿಗಳೆಂಬುದಾಗಿ ಅಲ್ಲಿ ತೋರಿಸಿಕೊಡುವ ವಿಷಯ ಅಲ್ಲ. ನಾವು ಯಾರು ಎಂಬ ನಿಜ ಸತ್ವವನ್ನು ಆತನು ಮುಂದೆ ಇಡುವಂಥವನಾಗಿದ್ದಾನೆ. ಹಾಗೆ ನಾವು ಮತ್ತಾಯನ ಬರೆದ ಸುವಾರ್ತೆ 19:16 ಮತ್ತು 17 ನೋಡುವಾಗ, ಮತ್ತಾಯನ ಬರೆದ ಸುವಾರ್ತೆ 19:16 ಮತ್ತು 17 ನಾವು ನೋಡುವಾಗ, ಯೇಸು ಕ್ರಿಸ್ತನ ಬಳಿಗೆ ಒಬ್ಬನು ಬಂದು ಆತನನ್ನು ಶೋಧಿಸುವುದಕ್ಕಾಗಿ ಕೆಲವು ಮಾತುಗಳನ್ನ ಆಡೋದನ್ನು ನೋಡ್ತೇವೆ. ಏನೆಂಬುದಾಗಿ ಒಬ್ಬ ಯವನಸ್ಥನು ಹೇಳ್ತಾನೆ, ನಿತ್ಯ ಜೀವವನ್ನು ಪಡೆಯಬೇಕಾದರೆ ಏನು ಮಾಡಬೇಕು? ಒಳ್ಳೆಯ ಬೋಧಕನೇ, ನಿತ್ಯ ಜೀವ ಪಡಿಬೇಕಾದ್ರೆ ಏನು ಮಾಡಬೇಕು? ಕರ್ತನಾದ ಯೇಸು ಹೇಳಿದಂಥ ಒಂದು ಮಾತು 17 ದೇವರಲ್ಲದೆ ಮತ್ತಾರು ಒಳ್ಳೆಯವರಲ್ಲ. ಹಾಗಾದರೆ ಅಲ್ಲಿ ಯೇಸು ಕ್ರಿಸ್ತನ್ ತೋರಿಸುವಂಥ ವಿಷಯ ಏನು? ದೇವರು ಮಾತ್ರವೇ ಒಳ್ಳೆಯವನು, ದೇವರಲ್ಲದೆ ಮತ್ತಾರು ಒಳ್ಳೆಯವರಾಗಿರಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಕೆಟ್ಟವರು ನೋಡ್ರಿ, ಯೆಶಾಯ 40:17 ನೋಡಿಕೊಂಡೆವು, ನಾವು ಶೂನ್ಯರೇ, ನಾವು ವ್ಯರ್ಥರೇ. ಹೌದು, ಹಾಗೆ ಮತ್ತಾಯ 7:11 ನೋಡು, ನಾವು ಕೆಟ್ಟವರು ಎಂಬುದಾಗಿ. ಹಾಗೆ ಮತ್ತಾಯ 19:16-17 ನೋಡುವಾಗ, ದೇವರೊಬ್ಬನೇ ಒಳ್ಳೆಯವನು, ದೇವರ ಹೊರತಾಗಿ ಯಾರೂ ಒಳ್ಳೆಯವರಲ್ಲ. ರೋಮಪತ್ರಿಕೆ 3:23 ನಾವು ನೋಡುವಾಗ, ಇದು ನಮಗೆಲ್ಲರಿಗೂ ತಿಳಿದಿರುವಂಥ ವಾಕ್ಯ, Rom 3:23 ಅಲ್ಲಿ ವಾಕ್ಯ ಹೀಗೆ ಹೇಳ್ತದೆ, ಅಲ್ಲಿ ಹೀಗೆ ಹೇಳ್ತದೆ ಏನಪ್ಪ ಅಂದರೆ 23, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ. ಅವರು ಲೋಕಕ್ಕೆ ಅಧಿಕಾರಿಗಳಾಗಿರಬಹುದು, ಕೋಟ್ಯಾಧಿಪತಿಗಳಾಗಿರಬಹುದು, ಅಥವಾ ದೊಡ್ಡ ದೊಡ್ಡ ಅಧಿಕಾರದಲ್ಲಿ ಬಲದಲ್ಲಿ ದೊಡ್ಡ ದೊಡ್ಡ ಆಸ್ತಿವಂತರಾಗಿ, ಅಥವಾ ವಿಶ್ವ ಸುಂದರರಾಗಿ, ಅಥವಾ ವಿಶ್ವ ಸುಂದರಿಯರಾಗಿ, ಅಥವಾ ಲೋಕನಟರಾಗಿ, ಅಥವಾ ಎಲ್ಲವನ್ನು ನಟಿಸಬಲ್ಲವರಾಗಿ ಇದ್ದರೂ ಸಹ, ಅಥವಾ ಕರ್ರಗಿರ್ಬೋದು ಅಥವಾ ಬೆಳ್ಳಗಿರ್ಬೋದು, ಜ್ಞಾನಿಯಾಗಿರ್ಬೋದು ಅಜ್ಞಾನಿಯಾಗಿರ್ಬೋದು, ಐಶ್ವರ್ಯವಂತನಾಗಿರ್ಬೋದು ಅಥವಾ ಐಶ್ವರ್ಯಹೀನನಾಗಿರ್ಬೋದು, ಏನೇ ಆಗಿರ್ಬೋದು, ಈ ಲೋಕದಲ್ಲಿ ಹುಟ್ಟಿದ ಪ್ರತಿಯೊಬ್ಬನೂ ಪಾಪಿ ಎಂಬುದಾಗಿ ಬೈಬಲ್ ವಾಕ್ಯ ಘೋಷಿಸ್ತದೆ. ಅವನಲ್ಲಿ ದೇವರ ಮಹಿಮೆ ಎಂಬುದು ಇಲ್ಲವೇ ಇಲ್ಲ. ದೇವರು ಮಾನವನ್ನು ಸೃಷ್ಟಿ ಮಾಡುವಾಗ ತನ್ನ ಹೋಲಿಕೆಗೆ ತಕ್ಕ ಹಾಗೆ ಅದನ್ನು ಸೃಷ್ಟಿ ಮಾಡಿದನು. ಆದರೆ ಮನುಷ್ಯನು ದೇವರ ಮಹಿಮೆಯನ್ನು ಅದನ್ನು ಕಳೆದುಕೊಂಡನು ಎಂಬುದಾಗಿ ನಾವು ಬೈಬಲಲ್ಲಿ ನೋಡ್ತೇವೆ. ಹಾಗೆಯೇ ರೋಮಾ ಪತ್ರಿಕೆ 5:6 ನೋಡುವಾಗ, ನಾವು ಅಶಕ್ತರಾಗಿರುವಾಗ, ರೋಮಾ ಪತ್ರಿಕೆ 5:6 ನಾವು ನೋಡುವಾಗ, ನಾವು ಅಶಕ್ತರಾಗಿರುವಾಗ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ನಾವು ಖಂಡಿತವಾಗಲೂ ಹೇಳಬೇಕಂದ್ರೆ ಯಾವುದೇ ವಿಧದ ಬಲವಿಲ್ಲದಂಥ ಜನರು ನಾವು ಆಗಿದ್ದೆವು. ನಮ್ಮಿಂದ ಯಾವುದೇ ಪ್ರಯೋಜನ ಇಲ್ಲ. ಎರಡನೇದಾಗಿ ನಾವು ಕೆಟ್ಟವರು, ನಮ್ಮಲ್ಲಿ ಒಳ್ಳೆ ತಂಬತಕ್ಕದ್ದು ಏನೂ ಇಲ್ಲ. ಹಾಗೆ ಮೂರನೇದು, ನಾವು ದೇವರ ಕಡೆಗೆ ಹೋಗಲು ಯಾವುದೇ ವಿಧದ ಒಲವನ್ನು ತೋರಿಸದೇ ಇರುವಂಥವರು. ಮೊದಲನೇದಾಗಿ ನಾವು ವ್ಯರ್ಥವರು ಅಥವಾ ಶೂನ್ಯರು, ಎರಡನೇದಾಗಿ ನಾವು ಕೆಟ್ಟವರು, ಮೂರನೇದಾಗಿ ನಾವು ನೋಡುವಾಗ ದೇವರ ಕಡೆ ಹೋಗಲು ಯಾವುದೇ ವಿಧದ ಒಲವು ಇಲ್ಲದವರು, ಅಥವಾ ದೇವರ ಕಡೆ ಹೋಗತಕ್ಕ ಒಂದು ಮನಸ್ಸು ಇಲ್ಲದೇ ಇರುವಂಥವರು. ಇನ್ನೊಂದು ಮಾತಲ್ಲಿ ಹೇಳಬೇಕಂದ್ರೆ ದೇವರನ್ನ ಸಂಪೂರ್ಣವಾಗಿ ತಿರಸ್ಕರಿಸಿದಂಥವರು. ದೇವರ ಕಡೆ ಹೋಗಲಿಕ್ಕೆ ಯಾವುದೇ ವಿಧದ ಮನಸ್ಸು ನಮಗೆ ಇಲ್ಲದ ರೀತಿಯಲ್ಲಿ ನಾವು ಜೀವಿಸ್ತಾ ಇದ್ವಿ. ಅದು ನೀನಾಗಿರ್ಬೋದು, ನಾನಾಗಿರ್ಬೋದು. ನಾವೆಲ್ಲರೂ ಕ್ರಿಸ್ತನಿಂದ ಅಗಲಲ್ಪಟ್ಟವರು, ಅಂದರೆ ಸೃಷ್ಟಿಕರ್ತನಿಂದ ಅಗಲಲ್ಪಟ್ಟವರು. ಆತನ ಬಳಿಗೆ ಹೋಗಲಿಕ್ಕೆ ನಮಗೆ ಯಾವುದೇ ರೀತಿಯ ಅಭಿಲಾಷೆಗಳಿಲ್ಲ. ಪ್ರಿಯ ಜನರೇ, Yohana 1:10 ಹೇಳ್ತದೆ, ಯೋಹಾನನ ಬರೆದ ಸುವಾರ್ತೆ 1:10 ಹೇಳ್ತದೆ, ಆತನು ಲೋಕದಲ್ಲಿದ್ದನು,
ಲೋಕವು ಆತನನ್ನು ತಿಳಿದುಕೊಳ್ಳಲಿಲ್ಲ. ಇದು ಎಲ್ಲಿನ ವಿಷಯ ಮಾತಾಡ್ತಂದ್ರೆ, ಹೊಸ ಒಡಂಬಡಿಕೆ ಪ್ರಾರಂಭಿಸುವುದಕ್ಕಿಂತ ಮೊದಲನೇ ಸಂಗತಿಗಳನ್ನ ಮಾತಾಡ್ತಂದ್ರೆ, ಆದಿಕಾಂಡ ಮೊದಲುಗೊಂಡು ಮಲಾಖಿ ಗ್ರಂಥ ತನಕ ಅಲ್ಲದೆ ಹೋದರೂ ಯೇಸು ಕ್ರಿಸ್ತನ್ ಹುಟ್ಟುವ ತನಕ ಆತನು ಲೋಕದಲ್ಲಿದ್ದನು, ಲೋಕವು ಆತನನ್ನು ತಿಳಿಯಲಿಲ್ಲ ಅಥವಾ ಲೋಕ ಆತನ ಅರಿತುಕೊಳ್ಳಿಕ್ಕೆ ಪ್ರಯತ್ನಿಸಲಿಲ್ಲ, ಲೋಕವು ಆತನ ಕಡೆ ಮುಖ ಮಾಡಲಿಕ್ಕೆ ಬಯಸಲೇ ಇಲ್ಲ. ಆಮೇಲೆ ಹೇಳ್ತದೆ ಅದೇ ವಾಕ್ಯ, ಆತನು ತನ್ನ ಸ್ವಾಸ್ಥ್ಯದ ಬಳಿಗೆ ಬಂದನು, ಅವರು ಸಹ ಅಂಗೀಕರಿಸಲಿಲ್ಲ. ಯೇಸು ಕ್ರಿಸ್ತನು ಕಾಣದೇ ಇದ್ದಾಗಲೂ ಲೋಕದಲ್ಲಿದ್ದನು, ಆಗಲೂ ಮನುಷ್ಯ ದೇವರ ಬಳಿಗೆ ಹೋಗಬೇಕೆಂಬುದು ಬಯಸಲಿಲ್ಲ. ಆತನು ಕಣ್ಣು ಮುಂದೆ ಬಂದನು, ಕಣ್ಣು ಮುಂದೆ ಬಂದಾಗಲೂ ಸಹ ದೇವರ ಬಳಿಗೆ ಹೋಗಲಿಕ್ಕೆ ಬಯಸಲೇ ಇಲ್ಲ. ಹಾಗಾದರೆ ಅವ್ರು ಏನು ಮಾಡ್ತಾಯಿದ್ರು ನೋಡಿ, ಆದಿಕಾಂಡ 3:6 ಆದಾಮ್ ಹವ್ವಳನ್ನು ಸೈತಾನನ್ನು ಶೋಧಿಸಿದಾಗ ಅಲ್ಲಿ ಆ ಹಣ್ಣನ್ನು ತೆಗೆದುಕೊಂಡಾಗ ಅವರಿಗೆ 3 ಶೋಧನೆಗಳಾಯಿತು. ಅದೇನಪ್ಪ ಅಂದರೆ, ಸ್ತ್ರೀಯು ಆ ಮರದ ಫಲವು ಆಹಾರಕ್ಕೆ ಒಳ್ಳೆಯದಾಗಿಯೂ, ಒಂದನೇದಾಗಿ ಆಹಾರಕ್ಕೆ ಒಳ್ಳೆಯದಾಗಿಯೂ, ಕಣ್ಣಿಗೆ ರಮ್ಯವಾಗಿಯೂ, ಜ್ಞಾನಿಯನ್ನಾಗಿ ಮಾಡುವುದಕ್ಕೆ ಅಪೇಕ್ಷಿಸತಕ್ಕದ್ದಾಗಿದೆ. 3 ಶೋಧನೆಗಳು ನೋಡ್ರಿ, ಆ ಹಣ್ಣನ್ನು ತೆಗೆದುಕೊಳ್ಳುವಾಗ 3 ಶೋಧನೆಗಳು ಅಂದರೆ 3 ಅನಿಸಿಕೆಗಳು ಆ ಸ್ತ್ರೀಗೆ ಉಂಟಾಯಿತು. ಇಲ್ಲಿದು ಆ ಹಣ್ಣನ್ನು ತಗೊಂಡಾಗ ಪ್ರಾರಂಭವಾಯಿತು. ಆಮೇಲೆ ಇದೇ 3 ಶೋಧನೆ ಕರ್ತನಾದ ಯೇಸು ಕ್ರಿಸ್ತನಿಗೂ ಸಹ ಬಂತು. ಆಮೇಲೆ ನಾವು ಇದನ್ನು ಎಲ್ಲಿ ನೋಡ್ತೀವಿ ಅಂದರೆ, 1 ಬರೆದ ಪತ್ರಿಕೆ 2:15 ನಾವು ನೋಡ್ತೀವಿ. 1 ಯೋಹಾನನ ಬರೆದ ಪತ್ರಿಕೆ 2:15 ನಾವು ನೋಡ್ತೀವಿ. 15:16-17 ನೋಡ್ರಿ, 15 ಹೀಗೆ ಹೇಳ್ತದೆ, ಲೋಕವನ್ನಾಗಲಿ ಲೋಕದಲ್ಲಿರುವವುಗಳಾಗಲಿ ಪ್ರೀತಿಸಬೇಡ್ರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಪ್ರೀತಿಯು ಅವನಲ್ಲಿಲ್ಲ. 16 ಹೇಳ್ತದೆ ಆ ಪ್ರೀತಿ ಯಾವುದು, ಯಾವುದು ಆ ಲೋಕವನ್ನು ಪ್ರೀತಿಸಬೇಡ್ರಿ, ಯಾವುದು ಲೋಕದಲ್ಲಿರುವವುಗಳನ್ನ ಪ್ರೀತಿಸಬೇಡ್ರಿ. 16 ಲೋಕದಲ್ಲಿರುವವುಗಳೆಲ್ಲವೂ ಅಂದರೆ ಶರೀರದ ಆಸೆ, ಕಣ್ಣಿನ ಆಸೆ, ಜೀವನದ ಗರ್ವ ಅಥವಾ ಬದುಕು ಬಾಳಿನ ಡಂಬ. ಆದಾಮ್ ಹವ್ವಳು ಹಣ್ಣು ತಿನ್ನುವಾಗ ಯಾವ 3 ಶೋಧನೆಗಳಾದವೋ ಅದೇ 3 ಶೋಧನೆಗಳು ಇಡೀ ಲೋಕವನ್ನೇ ಆವರಿಸ್ಕೊಂಡ್ಬಿಟ್ಟಿದೆ. ಅಂದರೆ ನಾವು ಆ ಶೋಧನೆಗಳಲ್ಲಿ ಜೀವಿಸಿದಂಥವರು, ಕಣ್ಣಿನ ಆಸೆ, ಶರೀರದ ಆಸೆ, ಜೀವನದ ಗರ್ವ ಅಥವಾ ಬದುಕು ಬಾಳಿನ ಡಂಬದಲ್ಲಿ ನಾವು ಜೀವಿಸಿದವರಾಗಿದ್ದೆವು, ನಾವು ಅವುಗಳಲ್ಲಿ ವಾಸಿಸಿದವರಾಗಿದ್ದೆವು, ಅವುಗಳನ್ನು ನಾವು ಬಯಸಿದವರಾಗಿದ್ದೆವು. ಇಂಥವರನ್ನು ದೇವರು ಪ್ರೀತಿಸಿದನು. ಜನರೇ, ನಮ್ಮಿಂದ ಯಾವುದೇ ಪ್ರಯೋಜನವಿಲ್ಲ, ನಮ್ಮಿಂದ ಯಾವುದೇ ಒಂದು ಒಳ್ಳೆಯದಿಲ್ಲ, ನಾವು ಕೆಟ್ಟವರು, ನಾವು ಕೆಟ್ಟದನ್ನು ಮಾಡುವವರು. ಹಾಗೆ ನಾವು ನೋಡುವಾಗ ಲೋಕದ ಪಾಪವನ್ನು ಬಯಸ್ತಾ ದೇವರ ಕಡೆ ಮುಖ ಮಾಡಲಿಕ್ಕೆ ಮನಸ್ಸಿಲ್ಲದೆ ಹೋಗತಕ್ಕಂಥವರು, ಅಂಥವರನ್ನು ದೇವರು ಪ್ರೀತಿಸಿದನು, ಅಂಥವರನ್ನು ದೇವರು ಪ್ರೀತಿಸಿದನು. ಅದುವೇ ಪ್ರೀತಿ. ಆತನು ಆಕಾಶದಲ್ಲಿರುವಂಥ ದೊಡ್ಡ ದೊಡ್ಡ ನಕ್ಷತ್ರಗಳನ್ನು ಪ್ರೀತಿಸಲಿಲ್ಲ. ದೇವರು ಈ ಮಣ್ಣಿನ ಭೂಮಿಯನ್ನು ಆತನು ಪ್ರೀತಿಸಲಿಲ್ಲ. ದೇವರು ಭೂಮಿಯಲ್ಲಿರುವ ಅಮೂಲ್ಯ ವಸ್ತುಗಳು, ನಾವು ಇವತ್ತೇನು ಹೇಳ್ತೀವಿ ವಜ್ರ ವೈಢೂರ್ಯ, ನಾವೇನೆಲ್ಲ ಭೂಮಿಯಲ್ಲಿ ಸಿಗ್ತದೋ ಅಮೂಲ್ಯವಾದಂಥ ಸಂಗತಿಗಳು ಅವುಗಳನ್ನು ಪ್ರೀತಿಸಲಿಲ್ಲ. ಆತನು ಭೂಮಿಯ ಮೇಲಿರುವಂಥ ಮೃಗ ಪ್ರಾಣಿಗಳನ್ನು ಆತನು ಪ್ರೀತಿಸಲಿಲ್ಲ. ಹಾಗೆಯೇ ಇವತ್ತು ನಾನು ನೀನು ಹೇಳುವಂಥ ಈ ಲೋಕದ ಅಮೂಲ್ಯವಾದ ವಸ್ತುಗಳು ಅವುಗಳನ್ನು ಸಹ ಆತನು ಪ್ರೀತಿಸಲಿಲ್ಲ. ಹಾಗಾದರೆ ಯಾರನ್ನ ಪ್ರೀತಿಸಿದ್ನು ಆತನು? ಯಾವ ಧೂಳಿನ ಕಣದ ಹಾಗೆ ನಾವು ಆತನ ಮುಂದಿದ್ದೇವೋ ನಮ್ಮನ್ನು ಆತನು ಪ್ರೀತಿಸಿದನು. ಇದು ನಿನಗೆ ಆಶ್ಚರ್ಯವನ್ನಿಸ್ಬೋದು, ಅಥವಾ ಹೌದಾ ಕರ್ತನನ್ನು ಹೀಗೆ ಪ್ರೀತಿಸಿದನು ಅನ್ನಿಸ್ಬೋದು, ಓ ಹೀಗೆ ಪ್ರೀತಿಸಿದ್ದಾನಾ ಅನ್ನಬಹುದು. ಪ್ರಿಯ ಜನರೇ, 1 ಆಲೋಚಿಸು ಕರ್ತನ ದೃಷ್ಟಿಯಲ್ಲಿ ನಾವೇನಾಗಿದ್ದೇವೆ ಎಂಬುದಾಗಿ. ಹಾಗಾಗಿಯೇ ದೇವರು ಪ್ರೀತಿಸಿದನು ಎಂಬುದಾಗಿ ಹೇಳುವಾಗ ಅದು ಬಹಳ ವಿಶೇಷವಾದದ್ದು. ನಾವು ಏನೂ ಆತನಿಗೆ ನಮ್ಮಿಂದ ಆತನಿಗೆ ಏನೂ ಪ್ರಯೋಜನವಿಲ್ಲದಿದ್ದಾಗಲೂ ಸಹ ಆತನು ನಮ್ಮನ್ನು ಪ್ರೀತಿಸಿದನು, ಆತನು ನಮ್ಮನ್ನು ಬಯಸಿದನು, ಆತನು ನಮ್ಮನ್ನು ಆಶಿಸಿದನು. ಪ್ರೀತಿ ಅಂದರೆ 3 ಅರ್ಥಗಳು: 1 ಕುರಿತು ಸಂತೋಷ, 1 ಕುರಿತು ಒಲವು, 1 ಕುರಿತು ಸ್ನೇಹ. ಆತ ನಮ್ಮನ್ನು ಪ್ರೀತಿಸಿ ನಮ್ಮ ಕುರಿತು ಸಂತೋಷಗೊಂಡನು, ಆತ ನಮ್ಮ ಕುರಿತು ಒಲವನ್ನು ತೋರಿಸಿದನು, ಆತ ನಮ್ಮ ಸ್ನೇಹಕ್ಕಾಗಿ ಭೂಮಿಗೆ ಇಳಿದು ಬಂದನು. ದೇವರು ಧೂಳಿನ ಕಣದ ಹಾಗೆ ಇರುವ ನಿನ್ನನ್ನು ನನ್ನನ್ನು ಆತನು ಪ್ರೀತಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯ ಜನರೇ, ದೇವರು ಈ ಲೋಕದ ಎಲ್ಲವುಗಳನ್ನು ಬಿಟ್ಟು ನಿನ್ನನ್ನು ಪ್ರೀತಿಸಿದನು. ಆತನ ಪ್ರೀತಿ ಈ ಲೋಕದವುಗಳ ಮೇಲಿರಲಿಲ್ಲ, ನಿನ್ನ ಮೇಲಿತ್ತು.
ನೀನು ಲೋಕವನ್ನು ಪ್ರೀತಿಸಿ ದೇವರನ್ನ ಬಿಡ್ತೀಯ? ಆಲೋಚಿಸು. ಆತನು ಲೋಕವನ್ನು ಬಿಟ್ಟು ನಿನ್ನನ್ನು ಪ್ರೀತಿಸಿದನು, ನೀನು ಲೋಕವನ್ನು ಹಿಡಿದುಕೊಂಡು ಆತನ್ನ ಬಿಡ್ತೀಯ? ಆಲೋಚಿಸು. ಹೀಗಾಗಿ ಪ್ರಿಯ ಜನರೇ, ಆತನು ನಿನ್ನನ್ನು ನನ್ನನ್ನು ಪ್ರೀತಿಸಿದನು. ನೀನು ನಿನ್ನ ಬಳಿ ಎಲ್ಲ ಇದ್ದರೆ ಅಥವಾ ನಿನ್ನ ಬಳಿಯಲ್ಲಿ ಎಲ್ಲ ಐಶ್ವರ್ಯ ಅಂತಸ್ತು ಇದ್ದರೆ ಮಾತ್ರ ಪ್ರೀತಿಸುವಂಥ ಪ್ರೀತಿಯ ಹಿಂದೆ ಓಡಿ ಹೋಗ್ತೀಯೋ, ಅಥವಾ ನಿನ್ನ ಬಳಿಯಲ್ಲಿ ಏನೂ ಇಲ್ಲದೇ ಇರುವಾಗ ನಿನ್ನನ್ನು ಪ್ರೀತಿಸಿದಂಥ ಯೇಸುವಿನ ಬಳಿಗೆ ಬರ್ತೀಯೋ? ಆಲೋಚಿಸು. ಬಾ, ನಿನ್ನನ್ನು ಅಥವಾ ನಿನ್ನ ಬಳಿಯಲ್ಲಿ ಇದ್ದರೆ ಮಾತ್ರ ಪ್ರೀತಿಸುವ ಪ್ರೀತಿಯ ಹಿಂದೆ ಓಡಿ ಹೋಗುವುದಕ್ಕಿಂತ ಏನೂ ಇಲ್ಲದೇ ಇರುವಂಥ ನಿನ್ನನ್ನು ಪ್ರೀತಿಸಿದ ಪ್ರೀತಿಯ ಬಳಿಗೆ ಓಡಿವಾ. ಓಡಿ ಬರಲಿಕ್ಕೆ ನಿನಗೆ ಇನ್ನೊಂದು ಅವಕಾಶ ಇರಲಿಕ್ಕಿಲ್ಲ. ಇದುವೇ ಆ ಸಮಯ ಆಗಿರ್ಬೋದು. ಪ್ರಿಯ ಜನರೇ, ಆತ ನಿನ್ನನ್ನು ನನ್ನನ್ನು ಪ್ರೀತಿಸಿದನು. ಹಾಗೆ ನಾವು 1 ಯೋಹಾನ 4:10 ನೋಡುವಾಗ ಆತನು ತನ್ನ ಒಬ್ಬನೇ ಮಗನನ್ನು ಕೊಡುವುದರ ಮುಖಾಂತರವಾಗಿ ಪ್ರಭಾ ಪ್ರೀತಿಯನ್ನು ವ್ಯಕ್ತಪಡಿಸಿದನು. ಹಾಗೆ ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 3:17-19 ನೋಡುವಾಗ ಆ ಪ್ರೀತಿಯನ್ನು ಅರಿತುಕೊಳ್ಳಿಕ್ಕೆ, ಅದರ ಆಳ ಎತ್ತರ ಅಗಲ ಉದ್ದ ಅರ್ಥ ಮಾಡಿಕೊಳ್ಳಿಕ್ಕಾಗಿ ನಮ್ಮನ್ನು ಕರೀತಾ ಇದ್ದಾನೆ. ದೇವರು ನಿನ್ನನ್ನು ಪ್ರೀತಿಸ್ತಾ ಇದ್ದಾನೆ. ಆ ಪ್ರೀತಿಯನ್ನು ತಿರಸ್ಕರಿಸ್ತೀಯೋ? ಏನು ಪ್ರಯೋಜನವಿಲ್ಲದ ನಿನ್ನನ್ನು ದೇವರು ಪ್ರೀತಿಸಿದ್ದಾದರೆ ನಿನಗೆ ಪ್ರಯೋಜನವಿರುವ ದೇವರನ್ನು ಪ್ರೀತಿಸದೇ ಇರ್ತೀಯ? ಆಲೋಚಿಸು. ಏನು ಪ್ರಯೋಜನವಿಲ್ಲದ ನಿನ್ನನ್ನು ದೇವರು ಪ್ರೀತಿಸಿದ್ದಾದರೆ ನಿನಗೆ ಪ್ರಯೋಜನವಿರುವ ದೇವರನ್ನ ಪ್ರೀತಿಸದೇ ಇರ್ತೀಯ? ಆಲೋಚಿಸು. ದೇವ ನಿನ್ನನ್ನು ಪ್ರೀತಿಸ್ತಾನೆ. ನೀನು ಒಂದು ವೇಳೆ ಈ ಲೋಕದ ಪ್ರೀತಿಯನ್ನು ಹುಡುಕಿಕೊಂಡು ಹೋಗೋದಾದರೆ ಅದು ನಿನಗೆ ನೋವನ್ನು ಕೊಡ್ತದೆ. ಒಂದು ವೇಳೆ ದೇವರ ಪ್ರೀತಿಯನ್ನು ಹುಡ್ಕೊಂಡು ಬರೋದಾದರೆ ಅದು ನಿನಗೆ ತೃಪ್ತಿಯನ್ನು ಕೊಡ್ತದೆ, ಸಮಾಧಾನ ಕೊಡ್ತದೆ. ಹಾಗಾಗಿ ಇವತ್ತು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ದೇವರ ಬಳಿಗೆ ಬನ್ನಿರಿ. ಕರ್ತ ನಿಮ್ಮನ್ನು ಪ್ರೀತಿಸ್ತಾನೆ. ದೇವರು ನಿಮ್ಮನ್ನು ಆಶ್ವಾದಿಸ್ತಾನೆ. ಒಂದು ವಿಷಯ ನೆನಪಿಟ್ಕೊ, ದೇವರು ನಿನ್ನನ್ನು ಪ್ರೀತಿಸ್ತಾನೆ. ನೀನು ಯಾವುದೇ ಪರಿಸ್ಥಿತಿಯಲ್ಲಿ ಇರ್ಬೋದು, ದೇವರು ನಿನ್ನನ್ನು ಪ್ರೀತಿಸ್ತಾನೆ. ಕಣ್ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ಯಾರೆಲ್ಲ ಕರ್ತನೇ ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿನ್ನ ವಾಕ್ಯಗಳನ್ನ ಕೇಳಿಸಿಕೊಳ್ತಾ ಇದ್ದಾರೋ ದೇವರೇ, ಅವರು ಎಂಥ ಪರಿಸ್ಥಿತಿಗಳಲ್ಲಿದ್ದಾರೋ, ಎಂಥ ಸನ್ನಿವೇಶಗಳಲ್ಲಿದ್ದಾರೋ, ಆ ಎಲ್ಲ ಸನ್ನಿವೇಶಗಳಲ್ಲಿ ಎಂಥ ಒಂದು ಕಠಿಣವಾದ ಪರಿಸ್ಥಿತಿಯಲ್ಲಿ ಅವರಿದ್ದರೂ ಸಹ ಕರ್ತನೇ ನೀನು ಅವರನ್ನು ಪ್ರೀತಿಸುವವನಾಗಿದ್ದಿ. ಕರ್ತನೇ ನೀನು ಅವರನ್ನು ಬಿಡುಗಡೆ ಮಾಡುವವನಾಗಿದ್ದಿ. ನೀನು ಅವರನ್ನು ಆಶೀರ್ವದಿಸುವವನಾಗಿದ್ದಿ. ನೀನು ಅವರನ್ನು ಕರ್ತನೆ ಮೇಲೆತ್ತುವವನಾಗಿದ್ದಿ. ನೀನು ಪರಲೋಕ ಸ್ವಾಸ್ಥ್ಯವಾಗಿ ಅವರನ್ನು ಮಾರ್ಪಡಿಸಲಿಕ್ಕೆ ಸಮರ್ಥನಾದ ದೇವರಾಗಿದ್ದಿ. ಕರ್ತನೆ ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಕರ್ತನೆ ನೀನು ಅವರನ್ನು ಪ್ರೀತಿಸ್ತೇ, ಅದಕ್ಕಾಗಿ ನಿನ್ನನ್ನು ವಂದಿಸ್ತೇನೆ. ಕರ್ತನೆ ಯಾರೆಲ್ಲ ವಾಕ್ಯಗಳನ್ನ ಕೇಳಿಸಿಕೊಂಡು ಈಗೋ ಕರ್ತನ ನಾನು ನಿನ್ನನ್ನು ಪ್ರೀತಿಸ್ತೇನೆ ಎಂಬುದಾಗಿ ಹೇಳ್ತಾ ಇದ್ದರು ಅವರೆಲ್ಲರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಕರ್ತನೇ ಇಂದು ಅವರಿಗೆ ರಕ್ಷಣೆ ಉಂಟಾಗಲಿ. ವಾಕ್ಯ ಕೇಳಿಸಿಕೊಳ್ಳುವ ಪ್ರತಿಯೊಬ್ಬರಿಗೂ ರಕ್ಷಣೆ ಉಂಟಾಗಲಿ. ದೇವರೇ ರಕ್ಷಣೆ ಎಂಬುದಾಗಿರೋದಾದರೂ ನಿನ್ನಲ್ಲಿ ಮಾತ್ರವೇ. ನಿನ್ನ ಹೊರತಾಗಿ ಮತ್ಯಾವ ರಕ್ಷಣೆಯೂ ಇಲ್ಲ. ಅದಕ್ಕಾಗಿ ನಿನ್ನನ್ನು ವಂದಿಸ್ತೇನೆ. ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಪ್ರತಿಯೊಬ್ಬ ಕಷ್ಟ, ಕಣ್ಣೀರು, ಹೋರಾಟ, ಸಮಸ್ಯೆಗಳು ಎಲ್ಲವುಗಳಿಂದ ಬಿಡುಗಡೆ ಕೊಡು. ನಿನ್ನ ಮಹಾರಕ್ತದಿಂದ ತೊಳೆದು ಶುದ್ಧೀಕರಿಸು, ಆಶೀರ್ವದಿಸು. ಯೇಸು ಕರ್ತನ ಹೆಸರಿನಲ್ಲಿ ಬೇಡುತ್ತೇವೆ ಪರಲೋಕದ ತಂದೆ. ಆಮೆನ್, ಆಮೆನ್.